ಪ್ರಧಾನಿ ನರೇಂದ್ರ ಮೋದಿ ನೂರ್ ತಲೆ ಇರೋ ರಾವಣನಂತೆ ಅಂತ ಹೇಳಿದ್ದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ನಮೋ ಟಾಂಗ್ ಕೊಟ್ಟಿದ್ದಾರೆ. ರಾಮ ಭಕ್ತರ ರಾಜ್ಯದಲ್ಲಿ ರಾವಣ ಎಂದು ಕರೆಯುವುದು ಸರಿಯಲ್ಲ ಅಂತ ಖರ್ಗೆಗೆ ಮೋದಿ ಟಾಂಗ್ ಕೊಟ್ಟಿದ್ದಾರೆ. ಮೋದಿಯನ್ನ ಹೆಚ್ಚು ಹೀಯಾಳಿಸಲು ತೀಕ್ಷ್ಣ ಮಾತುಗಳಿಂದ ಅವಮಾನ ಮಾಡಲು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ಈ ಮಾತು ನನಗೆ ಆಶ್ಚರ್ಯ ಉಂಟು ಮಾಡುತ್ತಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಮೋದಿ ವ್ಯಂಗ್ಯವಾಡಿದ್ದಾರೆ. राम भक्तों ना धरती पर राम भक्तों नी सामे एमना पासे बोलावड़ावामां आव्यो के तमे मोदी ने सो माथावाड़ो रावण को एमणे औकात बतावानी वातो करी ए बहु जेटला दाड़ा एमांथी मलाई खावानी हती खाधी एमणे कोशिश करी कांग्रेस ने थयुं ना हजू जरा मोटो डोज आपवानी जरूर छे એટલે કોંગ્રેસના આલા કમાને આદરણીય ખડગેજી ને અહીંયા મોકલ્યા. કોંગ્રેસ પાર્ટીના નવા પ્રમુખ છે એમને મોકલ્યા. અને ખડગેજીને હું ઓળખું છું, એમનો ખૂબ આદર કરું છું, એમનું સન્માન કરું છું. પણ ખડગેજીને તો એ જ બોલવું પડે જે એમને ત્યાંથી ભણાવીને મોકલ્યા હોય. અને કોંગ્રેસ પાર્ટી એને ખબર નથી કે આ રામ ભક્તોનું ગુજરાત છે. હવે તમે મને કહો, રામ ભક્તોના ધરતી પર રામ ભક્તોની સામે એમના પાસે બોલાવડાવવામાં આવ્યું કે તમે મોદીને સો માથાવાળો રાવણ કહો, બોલો. પ્રધાનમંત્રી હો, આપકો કામ દિયા ગયા હૈ, વો કામ કરો, વો છોડ કે મ્યુનિસિપલ કોર્પોરેશન ઇલેક્શન, एमएलए इलेक्शन, खैर एमपी इलेक्शन, उनको प्राइम मिनिस्टर बनना है तो फिरते रहते हैं, लेकिन हर वक्त अपनी ही बात करते हैं. आप किसी को मत देखो, मोदी को देखकर वोट दो. भाई तुम्हारे को तुम्हारी सूरत कितनी बार देखना, कॉर्पोरेशन में भी तुम्हारी सूरत देखना, एमएलए इलेक्शन भी तुम्हारी सूरत देखना, एमपी इलेक्शन में भी तुम्हारी सूरत देख. हर जगह कितने हैं भाई, क्या आपके रावण के जैसा सौ मुख है क्या है? ಖರ್ಗೆ ಅವರು ಹೇಳಿದ್ದೇನೆಂದ್ರೆ, ಕಾರ್ಪೊರೇಷನ್ ಎಲೆಕ್ಷನ್ ನಿಂದ ಹಿಡ್ಕೊಂಡು ಲೋಕಸಭೆ ಎಲೆಕ್ಷನ್ ವರೆಗೂ ಮೋದಿ ಅವ್ರ ಮುಖ ತೋರಿಸಿ 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 ಎಲೆಕ್ಷನ್ಗೆ ಹೋಗ್ತಿರಲ್ಲ, ಎಷ್ಟು ಮುಖ ಇದಾವೆ ಮೋದಿ ಅವ್ರಿಗೆ, ರಾವಣನ ತರ ನೂರ್ ಮುಖಗಳಿದಾವ ಅಂತಂದಿದ್ದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಮೋದಿ ರಾವಣ ಇದ್ದಂಗೆ ಅಂತ ಏನು ಹೇಳಿಲ್ಲ ಅವರು, ಯಾಕಂದ್ರೆ ಅವ್ರು ಹೇಳಿದ್ದಂಗೆ. ಅವ್ರು ಏನ್ ಹೇಳಿದಾರಂದ್ರೆ, ನೀವು ಬಿಜೆಪಿ ಅವರು ಕಾರ್ಪೊರೇಷನ್ ಎಲೆಕ್ಷನ್ ಇಂದ ಹಿಡಿದು ಎಲ್ಲ ಎಲೆಕ್ಷನ್ಗೂ ಮೋದಿ ಅವ್ರ ಮುಖ. ಈಗ ನಮ್ಮ ಲೋಕಸಭೆ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರು, ದೊಡ್ಡ ದೊಡ್ಡವರೆಲ್ಲ ಮೋದಿ ಅವ್ರ ಫೇಸು. ಈಗಲೂ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ ಫೇಸ್ ಇಲ್ಲ, ಈಗಲೂ ಮೋದಿ ಅವ್ರ ಫೇಸೇ. ಸೊ ಎಲ್ಲಾ ಕಡೆನೂ ಮೋದಿ ಅವ್ರ ಫೇಸ್ ಇಟ್ಕೊಂಡೇ ಹೋಗ್ಬೇಕು ಇವ್ರಿಗೆ, ಯಾಕಂದ್ರೆ ಅದೇ ವೋಟ್ ಪುಲ್ಲಿಂಗ್ ಫ್ಯಾಕ್ಟರ್. ಈಗ ಮೋದಿ ಅವರ ಫೇಸೇ ಈಗ ಎಲ್ಲಾ ಕಡೆ ಸೇಲ್ ಆಗೋದು, ಮತ್ತು ಮೋದಿ ಅವ್ರ ಫೇಸ್ಗೆನೆ ಓಟ್ ಬೀಳೋದು. ಸೊ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾ ಇದಾರೆ, ಎಲ್ಲಾ ಕಡೆ ಮೋದಿ ಸಾಹೇಬ್ರದೇ ಮುಖ ಇಟ್ಕೊಂಡು ಹೋದ್ರೆ ಎಷ್ಟು ಮುಖ ಇದಾವ ಅವ್ರಿಗೆ, ರಾವಣನ್ ತರ ಹತ್ತು ಮುಖ ಇದಾವ ಎಲ್ಲಾ ಕಡೆ ಅವ್ರದೇ ಮುಖ ತೋರ್ಸಕ್ಕೆ ಅಂತ ಬಿಜೆಪಿ ಅವ್ರಿಗೆ ಟಾಂಗ್ ಕೊಟ್ಟಿದ್ದಷ್ಟೇ.